ವಿಶ್ವಕ್ಕೆ ಕಾದಿದೆಯ ಮತ್ತೊಂದು ಮಹಾಮಾರಿಯ ಕಂಟಕ ಕರೋನಾಕ್ಕಿಂತ ಡೇಂಜರ್ ನಿಜನ ಏನಿದು ಹೊಸ ಕಾಯಿಲೆ ಯಾಕಿಷ್ಟು ಟೆನ್ಷನ್ ಅದೆಲ್ಲವನ್ನ ನೋಡೋಣ ಬನ್ನಿ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಸಾಕು ಎಲ್ಲರಿಗೂ ತಟ್ಟನೆ ನೆನಪಾಗೋದು ಕಿರಿಕ್ ಡ್ರ್ಯಾಗನ್ ಚೀನಾ ಮತ್ತೊಂದು ಕರೋನಾ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಅಕ್ಷರಶಃ ಹೈರಾಣಾಗಿ ಹೋಗಿತ್ತು ಎಲ್ಲಿ ನೋಡಿದ್ರೂ ಆಂಬುಲೆನ್ಸ್ ಸದ್ದು ನರಳಾಟ ಕೂಗಾಟ ಕಿರುಚಾಟ ಮನೆ ಮಾಡಿದ್ದವು ಇವುಗಳ ನಡುವೆಯೇ ಎಲ್ಲರ ಮುಖದಲ್ಲಿಯೂ ಮಾಸ್ಕ್ ಕಾಣಿಸಿಕೊಂಡಿದ್ವು ಈ ಭಯಾನಕ ಪರಿಸ್ಥಿತಿಯನ್ನು ನೆನೆಸಿಕೊಂಡ್ರೆ ಈಗಲೂ ಮೈ ಜುಮ್ಮೆನ್ನುತ್ತೆ ಅಂತಹದ್ದೇ ಪರಿಸ್ಥಿತಿ ಈಗ ಮತ್ತೆ ರಿಪೀಟ್ ಆಗುತ್ತಾ ಅನುಮಾನ ಶುರುವಾಗಿದೆ ಯಾಕಂದರೆ ಚೀನಾದಲ್ಲಿ ಹೊಸದಾಗಿ ಕಾಣಿಸಿಕೊಂಡಿರುವ ರೋಗ ಅಂತಹದ್ದು ಒಮ್ಮೆ ಉಸಿರಾಡಲು ನೂರು ಬಾರಿ ಯೋಚಿಸುವಂತಾಗಿದೆ ಇದೆಲ್ಲವನ್ನೂ ಗಮನಿಸಿದ ದೇಶಗಳು ಹೀಗೆ ಆದರೆ ಮುಂದೇನು ಅಂತ ತಲೆ ಮೇಲೆ ಕೈಯೊತ್ತು ಕುಳಿತುಕೊಳ್ಳುವಂತಾಗಿದೆ ಯಾಕಂದ್ರೆ ಹೊಸದಾಗಿ ಬಂದಿರೋ ರೋಗ ಚೀನಾವನ್ನು ಕಂಗೆಡಿಸಿದೆ ಹಲವು ಸಂಸ್ಥೆಗಳು ಶಾಲಾ ಕಾಲೇಜುಗಳು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಈ ರೋಗ ಉಲ್ಬಣಗೊಂಡಿದ್ದು ಕರೋನಾದ ಕರಾಳ ನೆನಪನ್ನು ಮರಿಕಳಿಸುವಂತೆ ಮಾಡಿದೆ ಅಷ್ಟಕ್ಕೂ ಇಂತಹ ಭಯಾನಕ ಪರಿಸ್ಥಿತಿಗೆ ಚೀನಾವನ್ನ ತಳ್ಳಿದ ಆ ರೋಗವಾದರೂ ಯಾವುದು ಚೀನಾದ ಈ ಪರಿಸ್ಥಿತಿ ಈಗ ಹೇಗಿದೆ ಇದರ ಕುರಿತು ವಿಶ್ವಸಂಸ್ಥೆ ಹೇಳಿದ್ದೇನು ಅದೆಲ್ಲವನ್ನು ನೋಡೋಣ ಸದ್ಯ ಚೀನಾ ಅಕ್ಷರಶಃ ಕಂಗೆಟ್ಟು ಹೋಗಿದೆ ನಿಗೂಢ ನಿಮೋನಿಯಾದ ರೋಗದಿಂದ ತತ್ತರಿಸಿರುವ ಚೀನಾದಲ್ಲಿ ಮತ್ತಷ್ಟು ರೋಗಗಳು ಹುಟ್ಟಿಕೊಂಡಿವೆ ಇನ್ಫ್ಲೂಯೆನ್ಸಾ ಶೀತ ಮೈಕ್ರೋಪ್ಲಾಸ್ಮಾ ನಿಮೋನಿಯಾ ಚೀನವನ್ನ ಪರಿಪರಿಯಾಗಿ ಕಾಡುತ್ತಿದೆ ಮೈಕ್ರೋಪ್ಲಾಸ್ಮಾ ನಿಮೋನಿಯಾ ಸಾಮಾನ್ಯವಾಗಿ ಉಸಿರಾಟದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಕಾಯಿಲೆಯಾಗಿದ್ದು ಇದು ನಿಧಾನವಾಗಿ ಉಸಿರಾಟಕ್ಕೆ ಸಂಬಂಧಿಸಿದ ಅಂಗಾಂಗಗಳನ್ನು ಘಾಸಿಗೊಳಿಸುತ್ತದೆ ನಿರ್ಲಕ್ಷಿಸಿದರೆ ಸಾವಿಗೂ ಕಾರಣವಾಗಬಹುದು ಈ ಗಂಭೀರ ಕಾಯಿಲೆಯಿಂದ ಮಕ್ಕಳು ಮಹಿಳೆಯರು ಕಂಗಾಲಾಗಿ ಹೋಗಿದ್ದಾರೆ ಇದರಿಂದಾಗಿ ಚೀನಾದ ಬೀಜಿಂಗ್ ಲಿಯಾನಿಂಗ್ನಲ್ಲಿರುವ ಮಕ್ಕಳ ಆಸ್ಪತ್ರೆಗಳು ತುಂಬಿ ತುಳುಕುತ್ತಿವೆ ಅಲ್ಲಿನ ಅಧಿಕಾರಿಗಳೇ ಹೇಳುವಂತೆ ಮೂರು ವರ್ಷಗಳಿಗೆ ಹೋಲಿಸಿದರೆ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಚೀನಾದಲ್ಲಿ ಅಕ್ಷರಶಃ ಹೆಚ್ಚಾಗಿರೋದಂತೂ ಸತ್ಯ ಈ ಹಿಂದೆ ಕರೋನಾದಲ್ಲಿ ಉಂಟಾದ ಪರಿಸ್ಥಿತಿಯೇ ಮತ್ತೆ ಉಲ್ಬಣಿಸಿದೆ ಹೊಸದಾಗಿ ಕಾಣಿಸಿರುವ ನ್ಯುಮೋನಿಯಾ ಮಕ್ಕಳನ್ನು ಹೆಚ್ಚು ಟಾರ್ಗೆಟ್ ಮಾಡಿದ್ದು ಹೊಸ ಆತಂಕಕ್ಕೂ ಕಾರಣವಾಗಿದೆ ಇನ್ನು ಈ ಹಿಂದೆ ಕರೋನಾದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ ಪೋಮಿಟ್ ಸಂಸ್ಥೆಯೇ ಮತ್ತೆ ಚೀನಾಕ್ಕೆ ಎಚ್ಚರಿಕೆಯನ್ನು ನೀಡಿದೆ ಇಷ್ಟೆಲ್ಲ ಆದರೂ ಕೂಡ ಚೀನಾದ ಅಧಿಕಾರಿಗಳು ಮಾತ್ರ ಬಾಯಿ ಬಿಡುತ್ತಿಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಸೈಲೆಂಟ್ ಆಗಿದ್ದಾರೆ ಇದೆಲ್ಲವನ್ನು ಗಮನಿಸಿದ ವಿಶ್ವ ಆರೋಗ್ಯ ಸಂಸ್ಥೆಯು ಚೀನಾ ಜನರಿಗೆ ಎಚ್ಚರಿಕೆಯನ್ನು ನೀಡಿದೆ ಅಲ್ಲದೆ ಚೀನಾದಿಂದ ಅಧಿಕೃತ ಮಾಹಿತಿಯನ್ನು ಕೇಳಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಚೀನಾ ಮಹಾಮಾರಿಯ ಮತ್ತೊಂದು ದೊಡ್ಡ ಸೂಚನೆಯನ್ನೇ ಕೊಟ್ಟಿದೆ ಇದನ್ನ ಅರಿತು ಬದುಕುವುದು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇನೆ ಇಂತಹದೇ ಸುದ್ದಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ